ಈ ವರ್ಷವೂ ಅದರ ಪರಿಣಾಮ ಏನಾಯ್ತು ಅಂದರೆ ಮುಕ್ಕೋಡ್ಲಲ್ಲಿ ಒಂದು ಮೂರು ಸೇತುವೆ ಹೋಗಿದೆ, ನನ್ನ ಊರಿನಲ್ಲಿ ಮೊನ್ನೆ ಹೋಗ್ಬಿಟ್ಟಿದೆ, ಇಷ್ಟವರೆಗೆ ಏನೂ ಆಗಿರಲಿಲ್ಲ. ಹಾಗಾಗಿ ಅವರ ಆಕ್ರೋಶ ಆ ಕಿಂಡಿ ಅಣೆಕಟ್ಟು ತೆಗಿಬೇಕು ಅಂತ. ಅವ್ರ ಹತ್ರ ಮಾಡೋವಾಗಲೇ ನಿಮಗೇನು ಇದಕ್ಕೆ ತೊಂದರೆ ಅಂದರೆ ರಿಟೈನಿಂಗ್ ವಾಲ್ ಕಟ್ಟಿ ಅಂತ ಹೇಳಿತ್ತು. ಅವರು ಕೇಳಿದ್ದಕ್ಕಿಂತ 3 ಅಡಿ ಜಾಸ್ತಿಯೇ ಕಟ್ಟಿ ಉದ್ದನೂ ಜಾಸ್ತಿ ಮಾಡಿ ಕಟ್ಟಿಕೊಟ್ಟಿದ್ದೇವೆ. ಆದರೆ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಮಳೆ ಬಂದು. ಅವರಿಗೆ ಅದೊಂದು ತಪ್ಪು ಕಲ್ಪನೆ ಇದೆ, ಅಲ್ಲಿ ಮರ ನಿಂತಿದ್ದಕ್ಕೆ ನೀರು ಬಂತು, ಹಾಗಾದರೆ ಚಂಬು ಆ ಭಾಗದಲ್ಲಿ ಎಲ್ಲವೂ ಇದು ಆಗಿದೆ, ಪಿ ಡಬ್ಲ್ಯೂ ಡಿ ರಸ್ತೆಯೇ ಕೊಚ್ಚಿ ಹೋಗಿದೆ, ಅದಕ್ಕೆ ಇದು ಕಾರಣ ಅಂತ ಹೇಳ್ತಾರೆ. ಈಗ ಅವರಿಗೆ ಹೇಳಿದೆ, ಅದು ಬಹುಶಃ ಹಕ್ಕುಪತ್ರ ಎಲ್ಲ ಅವರಿಗೆ ಇದೆ, ಆದರೂ ಅದು ಹೊಳೆಯ ಮಾರ್ಜಿನ್ ಬರಬಹುದು ಅಂತ. ಅವರಿಗೆ ಸೇಫ್ ಆಗಿರಲಿಕ್ಕೆ ಈಗಾಗಲೇ ಒಂದು 50 ಸೆಂಟ್ ಜಾಗೃತ ಮಾಡಿ ಅವರಿಗೆ ಬದಲಿ ವ್ಯವಸ್ಥೆಯನ್ನು ಮಾಡ್ತೇವೆ. ಅಲ್ಲಿ ಏನು ಕೃಷಿ ಮಾಡಿದಿರಿ, ಅಲ್ಲಿ ಒಟ್ಟು ಅವರಿಗೆ ಮಂಜೂರಾಗಿದ್ದೆ 44 ಒಂದು 20 ಅಷ್ಟೇ, ಅದಕ್ಕೆ ಕೊಡ್ತೇವೆ ಅಂತ ಹೇಳಿದರೆ ಅವರು ಅದಕ್ಕೆ ಒಪ್ಪಲಿಕ್ಕೆ ತಯಾರಿಲ್ಲ, ನಾವು ಇಲ್ಲೇ ಇರ್ತೇವೆ, ಇಲ್ಲೇ ಆತ್ಮಹತ್ಯೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಕ್ರೋಶಕ್ಕೆ ಭಾಳ ಕೆಟ್ಟದಾಗಿಯೂ ಮಾತಾಡಿದ್ರು, ಆದರೆ ಅವರ ಮಟ್ಟಕ್ಕೆ ನಾನು ಇಳಿಯೋಕ್ಕಾಗೋದಿಲ್ಲಲ್ಲ, ಅವರು ಏನೇನು ಅದು ಬೇಡ, ಸುಸಂಸ್ಕೃತರ ಬಾಯಿಯಿಂದ ಅಂಥ ಮಾತುಗಳೆಲ್ಲ ಬರೋಲ್ಲ. ನಾನು ಅವರಿಗೆ ನೋವಾಗಿದೆ ಅಷ್ಟೇ, ಇದು ವಾಸ್ತವಾಂಶ.